ಹಾಯ್ ನಮಸ್ಕಾರ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಫೋಟೋಸ್ನ ತೆಗೆಸ್ಕೊಂತಾ ಇರ್ತೀರ ಹೌದು ನೀವೆದರೂ ಫಂಕ್ಷನ್ ಅಥವಾ ಒಂದು ಪ್ಲೇಸ್ಗೆ ಹೋದರೆ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಪ್ಲೇಸ್ಗೆ ಹೋದರೆ ಮೊದಲು ಒಂದು ಫೋಟೋನ ತೆಗೆಸ್ಕೊಂತೀರ ಹೌದು ನೀವು ಫೋಟೋ ತೆಗೆದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಆ ಫೋಟೋನ ಎಡಿಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಮೂರು ಅಪ್ಲಿಕೇಶನ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಹೌದು ಆ ಅಪ್ಲಿಕೇಶನ್ ಯಾವುದು ಮತ್ತು ಯಾವ ರೀತಿ ಎಡಿಟ್ ಮಾಡೋದು ಪ್ರತಿಯೊಂದು ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿವತ್ತು ಮೂರು ಅಪ್ಲಿಕೇಶನ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ ಆ ಮೂರು ಅಪ್ಲಿಕೇಶನ್ನ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ ನೀವು ಹೋಗಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಮೊದಲಿಗೆ ನಾನು ತೋರಿಸ್ತಾ ಇರೋದು ಫೋಟೋ ರೂಮ್ ಅಂತ ಹೇಳಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ಕೊಡ್ತೀನಿ ಓಕೆ ನೋಡೋದಿಲ್ಲಿ ಫೋಟೋ ರೂಮ್ ಅಂತ ಇದೆ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ನೋಡೋ ಡಿಸೈನ್ಸ್ ಕಾಣುತ್ತೆ ನೀವು ಯಾವ್ದು ಬೇಕೋ ಇಲ್ಲಿ ಯೂಸ್ ಮಾಡ್ಕೋದು ನಾನೀಗ ಒಂದನ್ನು ಚೆಕ್ ಮಾಡಿ ತೋರಿಸ್ತೀನಿ ಓಕೆ ನೋಡೋದು ಈ ರೀತಿ ಒಂದು ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೀಪ್ಲೇಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಓಕೆ ಈ ಫೋಟೋ ರಿಮೂವ್ ಮಾಡಿಬಿಟ್ಟು ನಿಮ್ಮ ಫೋಟೋನ ಅಲ್ಲಿ ಹಾಕ್ಬೋದು ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವೊಂದು ನಿಮ್ಮ ಗ್ಯಾಲರಿಲಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಹಾಕಬೇಕಾಗುತ್ತೆ ನಾನೀಗೊಂದು ಫೋಟೋ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ಓಕೆ ಓಕೆ ಯಾವ ಫೋಟೋ ಹಾಕಲಿ ಇದರಲ್ಲಿ ಅದೊಂದೊಂದು ಫೋಟೋ ಹಾಕ್ತೀನಿ ಓಕೆ ಓಕೆ ಈ ಫೋಟೋ ಹಾಕ್ತಾಯಿದ್ದೀನಿ ನೋಡೋದು ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು ಮತ್ತು ಇಲ್ಲಿ ನೀವು ಕೂಡ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ಓಕೆ ಜಸ್ಟ್ ಎರಡು ಕೈ ಎರಡು ಬೆರಳಿಂದ ಈ ಥರ ನೀವು ಝೂಮು ಝೂಮ್ ಔಟ್ ಮಾಡ್ತಿರಲ್ಲ ಆ ರೀತಿ ಮಾಡಿದ್ರೆ ಸಾಕು ನಿಮಗೆ ಸೈಜ್ ಕೂಡ ಸೆಲೆಕ್ಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ಬ್ರೈಟ್ನೆಸ್ ಕೂಡ ಚೇಂಜ್ ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಮತ್ತು ನೆಕ್ಸ್ಟು ಎಫೆಕ್ಟ್ ಕೂಡ ಚೆನ್ನಾಗಿದೆ ಎಫೆಕ್ಟು ಬೇರೆ ಬೇರೆ ಥರ ಇದೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಮತ್ತು ನೆಕ್ಸ್ಟು ಇದೆಲ್ಲ ಪ್ರೊಸೆಸ್ ಆದಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಫೋಟೋ ಸೇವ್ ಆಗುತ್ತೆ ಓಕೆ ಈ ರೀತಿ ನೀವು ಫೋಟೋ ರೂಮಲ್ಲಿ ಮಾಡ್ಕೋಬೋದು ಮತ್ತು ಇಲ್ಲಿ ನೋಡೋದಿಲ್ಲಿ ನಿಮಗೆ ಒಂದು ವೈಟಮ್ ಬ್ಲಾಕ್ ಕೂಡ ಸಿಗುತ್ತೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನೀವು ನೋಡಿಕೊಂಡು ಇದು ಮಾಡ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಇಲ್ಲಿ ಪ್ರೋ ಕೂಡ ಇದಂದರೆ ನೀವು ಏನಾದರೂ ಬೈ ಮಾಡಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರೋ ಫಿಲ್ಟರ್ಸ್ ಸಿಗುತ್ತೆ ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಸಿಗುತ್ತೆ ಇವೆಲ್ಲ ಫ್ರೀ ಇರುತ್ತೆ ನೀವು ಯಾವ್ದು ಬೇಕೋ ಇಲ್ಲಿ ಯೂಸ್ ಮಾಡ್ಕೋದು ಯೂಟ್ಯೂಬರ್ ಏನೋ ಆಗಿದ್ರೆ ನೀವು ಥಂಬ್ನೇಲ್ ಮಾಡಲಿಕ್ಕೆ ಕೂಡ ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಅಂದರೆ ನೀವೇನಾದ್ರು ಸ್ಟಿಕ್ಕರ್ಸ್ ಥರ ಹಾಕ್ಬಿಟ್ಟು ಹಿಂದಗಡೆ ಅಥವಾ ಆ ಥರ ಮಾಡಬೇಕಂದ್ರೆ ತುಂಬ ಚೆನ್ನಾಗಿದೆ ಓಕೆ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ನಾನೀಗ ತೋರಿಸ್ತಾ ಇರೋದು ಕಾಮಿಕಾ ಅಂತ ಓಕೆ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಕಾರ್ಟೂನ್ ಪಿಕ್ಚರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಓಕೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ನಿಮಗೆ ಕೆಳಗಡೆ ತುಂಬ ಆಪ್ಷನ್ಸ್ ಇದೆ ನೋಡ್ಬೋದು ಇಲ್ಲಿ ನಿಮಗೆ ನೋಡ್ಬೋದು ಈ ಥರ ನೀವು ಚೆಕ್ ಮಾಡ್ಕೊಂಡೋದ್ರೆ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನೋಡ್ಬೋದು ಇಲ್ಲಿ ಈ ರೀತಿ ನೀವು ಚೆಕ್ ಮಾಡ್ಕೊಂಡು ಮತ್ತು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನಿಮ್ಮ ಬ್ರೈಟ್ನೆಸ್ ಅಥವಾ ನಿಮ್ಮ ಬ್ಲರಿಂಗ್ ಕೂಡ ನೀವು ಚೆಕ್ ಮಾಡಿಕೊಂಡು ನೀವು ಯಾವ ಸೈಜಿಗೆ ಬೇಕೋ ಮತ್ತು ಯಾವ ರೀತಿ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಈ ರೀತಿ ಇರುತ್ತೆ ಮತ್ತು ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಇಮೋಜಿ ಕಾಣುತ್ತೆ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ತುಂಬ ಫನ್ನಿ ಆಗಿರುತ್ತೆ ಅಂದರೆ ನಿಮ್ಮ ಫೇಸನ್ನು ಅಥವಾ ಸೊಟ್ಟ ಆ ಥರ ಮಾಡೋ ಕೂಡ ಇಲ್ಲಿ ಮಾಡ್ಬೋದು ನಾನೀಗ ನೋಡ್ಬೋದು ಹಣೆ ಈ ಥರ ಮುಂದಗಡೆ ಬಂತು ಓಕೆ ಮತ್ತು ಮೂಗು ಒಳಗಡೆ ಹೋಗೋ ಥರ ಈ ರೀತಿ ಕೂಡ ನೀವು ಯಾರಿಗಾದರೂ ಮಾಡಿ ಅವ್ರನ್ನ ಸೆಂಡ್ ಮಾಡ್ಬೋದು ಅವರಿಗೆ ಓಕೆ ಈ ರೀತಿ ಒಂದು ಆಪ್ಷನ್ಸ್ ಕೂಡ ಇದೆ ನೋಡ್ಬೋದು ಓಕೆ ನಿಮಗೆ ಸೇವ್ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ಓಕೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಗೆ ಅದು ಸೇವ್ ಆಗುತ್ತೆ ಮತ್ತು ನೆಕ್ಸ್ಟು ಇದೆಲ್ಲ ಆದಮೇಲೆ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ ಟೆಕ್ಸ್ಟ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು ಸ್ಟಿಕ್ಕರ್ಸ್ ಏನಾದರೂ ಬೇಕಂದರೆ ನೋಡೋದು ತುಂಬ ಸ್ಟಿಕ್ಕರ್ಸ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು
ಟೆಕ್ಸ್ಟ್ ಕೂಡ ಹಾಕ್ಬೋದು ಮೇಲ್ಗಡೆ, ಏನೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹಾಕ್ಬಿಟ್ಟು ಯಾರಿಗಾದ್ರು ಸೆಂಡ್ ಮಾಡ್ಕೋಬೋದು. ಓಕೆ, ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾನೀಗ ತೋರಿಸ್ತಾ ಇರೋದು ಮೂರನೇ ಅಪ್ಲಿಕೇಶನ್ ಮತ್ತು ಕೊನೆ ಅಪ್ಲಿಕೇಶನ್, ಡ್ರಿಪ್ ಹಾರ್ಟ್ ಅಂತ. ಓಕೆ, ಈ ಅಪ್ಲಿಕೇಶನ್ ನೇಮ್ ಕೂಡ ನಾನು ಕೊಟ್ಟಿರ್ತೀನಿ ಕೆಳಗಡೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಫೋಟೋ ಬೇಕಾದನ್ನು ಡಿಸೈನ್ ಮಾಡ್ಕೋಬೋದು. ಇದರಲ್ಲಿ ತುಂಬ ವೆರೈಟಿ ವೆರೈಟಿ ಡಿಸೈನ್ ಇದೆ, ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಅಲ್ಲಿರುವ ಕೆಲವೊಂದಿಷ್ಟು ಡಿಸೈನ್ಗಳು ನನಗೆ ತಿಳಿಸ್ಕೊಡ್ತೀನಿ. ಒಂದು ಫೋಟೋ ಡಿಸೈನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಈಗ ಒಂದು ಫೋಟೋ ಮಾಡಿಕೊಂಡೆ. ಓಕೆ, ಸೆಲೆಕ್ಟ್ ಮಾಡಿದಾದಮೇಲೆ ಕೆಲವೊಂದು ಹ್ಯಾಡ್ ಪ್ಲೇ ಆಗುತ್ತೆ, ಹ್ಯಾಡನ್ನು ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ಒಂದು 3 ಸೆಕೆಂಡ್ 5 ಸೆಕೆಂಡ್ಸ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡಿ. ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟು ಕ್ರಾಪ್ ಸಿಗುತ್ತೆ, ಅದನ್ನು ಕ್ರಾಪ್ ಮಾಡ್ಕೋಬೋದು. ನಿಮಗೆ ಫೈಲ್ ಫೋಟೋ ಯಾವ ರೀತಿ ಬೇಕು ಅಂತ, ಅದಾದಮೇಲೆ ಫಿಲ್ಟರ್ ಸಿಗುತ್ತೆ. ನೆಕ್ಸ್ಟ್ ಬಂದರೆ ನಿಮಗೆ ಈ ರೀತಿ ಒಂದು ಮೂರನೇ ಆಪ್ಷನ್ ಸಿಗುತ್ತೆ. ಈ ರೀತಿ ಒಂದು ಡಿಸೈನು ತುಂಬ ಚೆನ್ನಾಗಿದೆ. ಓಕೆ, ಇದು ಬೆಸ್ಟು ಎಡಿಟಿಂಗ್ ಮಾಡ್ಕೊಳೋಕ್ಕೆ ತುಂಬ ಈಸಿ ಆಗಿರುತ್ತೆ. ನೋಡೋದಿಲ್ಲಿ ಈ ರೀತಿ ಒಂದು ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ಇದರಲ್ಲಿ ತುಂಬ ವೆರೈಟಿ ಸಿಗುತ್ತೆ ನೋಡೋದಿಲ್ಲಿ, ಕಲರ್ ಕಲರ್ ಆಗಿರುವಂಥ ಡಿಸೈನ್ ರಿಂಗ್ ಥರ ಸಿಗುತ್ತೆ. ಓಕೆ, ಇದನ್ನು ನೀವು ಈ ರೀತಿ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಜಸ್ಟ್ ಝೂಮ್ ಮತ್ತು ಝೂಮ್ ಔಟ್ ಮಾಡಿದ್ರೆ ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ಕೆಲವೊಂದಷ್ಟು ದುಡ್ಡು ಕೊಟ್ಟು ಕೂಡ ನೀವು ಇದು ಮಾಡ್ಕೋಬೋದು. ಪೇಯ್ಡ್ ಇದ್ದಾವೆ ಮತ್ತು ಫ್ರೀ ಕೂಡ ಇದ್ದಾವೆ. ಫ್ರೀ ಚೆನ್ನಾಗಿದೆ. ಓಕೆ, ಫ್ರೀ ಇರೋವು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ಲವ್ ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ವೆರೈಟಿ ಆಗಿರುವಂಥ ಡಿಸೈನ್ಗಳು ಸಿಗ್ತವೆ ನೋಡೋದಿಲ್ಲಿ. ಇದು ಲವ್ ಸಿಂಬಲ್, ಇದನ್ನು ಈ ರೀತಿ ಡಿಸೈನ್ ಮಾಡಿಕೊಂಡು ಇಲ್ಲಿ ಈ ರೀತಿ ಮಾಡ್ಬೋದು. ಮತ್ತು ನೆಕ್ಸ್ಟ್ ಇದು ಬ್ಯಾಕ್ಗ್ರೌಂಡ್ಗೆ. ಓಕೆ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಬಿಟ್ಟು ಇದನ್ನು ಕೂಡ ಈಸಿಯಾಗಿ ಡಿಸೈನ್ ಮಾಡ್ಬೋದು. ಈ ರೀತಿ ತುಂಬ ಇದ್ದಾವೆ, ನೀವು ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು ನೋಡೋದಿಲ್ಲಿ. ಮತ್ತು ಲೇಡೀಸು ಕೂಡ ತುಂಬ ವೆರೈಟಿ ಆಗಿರುವಂಥ ಡಿಸೈನ್ಗಳು ಸಿಗ್ತದಿಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ನಾನೀಗ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿದ್ರೆ ನೀವು ಬ್ಯಾಕ್ಗ್ರೌಂಡ್ಗೆ ಹೋದರೆ ಈ ರೀತಿ ಸಿಗುತ್ತೆ. ಓಕೆ, ಇಲ್ಲಿ ಮೇಲ್ಗಡೆ ಸಿಟಿ ಸೆಲೆಬ್ರೇಷನ್ನು ಲವ್ ಅಂತ ಇದೆ, ಇಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು ನೋಡ್ಬೋದು ಈ ರೀತಿ. ಓಕೆ, ನೆಕ್ಸ್ಟು ನಾನೀಗ ತೋರಿಸ್ತಾ ಇರೋದು ನೋಡ್ಬೋದು, ಇಲ್ಲಿ ತುಂಬ ವೆರೈಟಿ ಇದೆ, ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್. ಇದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ರೀತಿ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಇದು ಕೂಡ ಅಷ್ಟೇ ನೋಡ್ಬೋದು, ಇಲ್ಲಿ ಈ ರೀತಿ ನೀವು ಅಂದರೆ ಮಿರರಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಬರುತ್ತೆ. ಓಕೆ, ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.